बेंगळूरु फर्स्ट के मत्तोम्मे स्वागत। ಇತ್ತೀಚೆಗೆ ರಾಸಾಯನಿಕ ಪದಾರ್ಥಗಳ ಅಬ್ಬರ ಹೆಚ್ಚಾಗಿಬಿಟ್ಟಿದೆ. ಕೆಮಿಕಲ್ ಆಧಾರಿತ ಆಹಾರ ಸೇವನೆಯಿಂದ ರೋಗ ರುಜಿನಗಳು ಹೆಚ್ಚಾಗ್ತಾ ಇವೆ. ಹೀಗಾಗಿ ಆರೋಗ್ಯಯುತ ಸಾವಯವ ಉತ್ಪನ್ನಗಳ ಜಾಗೃತಿ ಮೇಳವೊಂದು ನಡೆಯಿತು. ಎಲ್ಲಿ ಅದು ಹೇಗಿತ್ತು ಬನ್ನಿ ನೋಡೋಣ. ರಾಗಿ ಗೋಧಿ ಜೋಳದಿಂದ ತಯಾರಿಸಿದ ಹಿಟ್ಟು ತರಹವಾರಿ ಕಾಳುಗಳಿಂದ ರೆಡಿಯಾದ ತಿನಿಸು ಬಗೆ ಬಗೆಯ ತರಕಾರಿಗಳು ಇದೆಲ್ಲ ಕಂಡು ಬಂದಿದ್ದು ಬೆಂಗಳೂರಿನ ಸದಾಶಿವನಗರದ ಸಾಂಕಿಕೆರೆ ಪಕ್ಕ ನಡೆಯುತ್ತಿರೋ ಊಟ ಫ್ರಮ್ ಯುವರ್ ತೋಟ ಅನ್ನೋ ಮೇಳದಲ್ಲಿ. ಹೌದು, ಇಲ್ಲಿ ಸಾವಯವ ಪದ್ಧತಿಯಲ್ಲಿ ಬೆಳೆದ ಉತ್ಪನ್ನಗಳ ಮಾರಾಟ ಮೇಳ ನಡೆಯುತ್ತಿದೆ. ಗಾರ್ಡನ್ ಸಿಟಿ ಫಾರ್ಮರ್ಸ್ ಸಂಸ್ಥೆಯಡಿ ನಡೆಯುತ್ತಿದ್ದ ಈ ಮೇಳದಲ್ಲಿ ಸಾವಯವ ಕೃಷಿ ಉತ್ಪನ್ನಗಳ ಮಾರಾಟ ಜೋರಾಗಿದೆ. If we eat non-poisonous food, ಅಥವಾ ಸಾವಯವವಾಗಿ ಬೆಳೆದಂಥ ಪದಾರ್ಥಗಳನ್ನ, ಅದು ಎಷ್ಟು ಸಿಗ್ತಾ ಇಲ್ಲ ಈಗ. ಅದಕ್ಕೆ ನಿಮ್ಮ ಪದಾರ್ಥಗಳನ್ನ ಅಟ್ಲೀಸ್ಟ್ 40% ಅಷ್ಟು ವೆಜಿಟಬಲ್ಸ್, 100% ವೆಜಿಟಬಲ್ಸ್, ಫ್ರೂಟ್ಸ್ ಯು ಕ್ಯಾನ್ ಕನ್ಸ್ಯೂಮ್ ವಿಥೌಟ್ ಪಾಯ್ಸನ್. ಮಿಕ್ಕಿದ್ದು ಬೆಳೆಯೋಕ್ಕಾಗದೇ ಇರೋವಂಥದ್ದು ವಿಧಿ ಇಲ್ಲದೆ, ಸಿಕ್ಕಿದ್ರೆ ಆರ್ಗ್ಯಾನಿಕ್ ತೊಗೊಳ್ಳಿ, ಇಲ್ಲ ಅಂದರೆ ಅದನ್ನೇ ತೊಗೋಬೇಕು. ಆವಾಗ ಪರ್ಸೆಂಟೇಜ್ ಆಫ್ ಪಾಯ್ಸನ್ ಗೋಯಿಂಗ್ ಇನ್ ಟು ಯುವರ್ ಬಾಡಿ ಗೆಟ್ಸ್ ರೆಡ್ಯೂಸ್ಡ್. ಅಟ್ಲೀಸ್ಟ್ ಬೈ ರಿಡಕ್ಷನ್ ಗ್ರ್ಯಾಜುಲಿ ವಿ ಕ್ಯಾನ್ ಗೋ ಅಂತ. ಕೇವಲ ತಿಂಡಿ ತಿನಿಸು ತರಕಾರಿಗಳಷ್ಟೇ ಅಲ್ಲ, ಟೆರೆಸ್ ಗಾರ್ಡನ್ ಗಿಡಗಳು ಕೂಡ ಮೇಳದಲ್ಲಿ ಗಮನ ಸೆಳೆದವು. ಗ್ರಾಹಕರು ಕೂಡ ಇವುಗಳ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಓ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಬೇಸಿಕಲಿ ನನಗೂ ಮಾಡಬೇಕು ಅನ್ನೋ ಆಸೆ ಇದೆ. ಒಂದು ತಿಳ್ಕೊಬೇಕು ಅದೆಲ್ಲ, ಇವಾಗ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಬೇಕು ಅನಿಸ್ತಿದೆ. ಫಸ್ಟ್ ಆಫ್ ಆಲ್ ಪ್ಯೂರ್ ವೆಜಿಟೇರಿಯನ್ ಅಂದಾಗ ಇದೆಲ್ಲ ಬೇಕು ಅಂತ ಆಸೆ ಆಗುತ್ತೆ. ಸೊ ಮನೇಲಿ ಟೆರೆಸ್ ಗಾರ್ಡನ್ ಮಾಡೋದ್ರಿಂದ, ಚಿಕ್ಕ ಚಿಕ್ಕ ಗಾರ್ಡನ್ ಮಾಡೋದ್ರಿಂದ ನಮಗೂ ಒಳ್ಳೆ ಗಾಳಿ ಬರುತ್ತೆ. ಜೊತೆಗೆ ಬಾಯಲ್ಲಿ ನೀರೂರಿಸೋ ಉಪ್ಪಿನಕಾಯಿ ಕೂಡ ಮೇಳದಲ್ಲಿ ಗ್ರಾಹಕರ ಮನಸೂರೆಗೊಳಿಸಿತು. ಒಟ್ಟಾರೆ ಸಾವಯವ ಪದಾರ್ಥಗಳ ಜಾಗೃತಿ ಮೇಳ ಸಿಲಿಕಾನ್ ಸಿಟಿ ಜನರ ಮನಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಇವತ್ತು ಬೆಂಗಳೂರಿಗೆ ಜಪಾನ್ ಸಂಸ್ಕೃತಿಯೇ ಇಳಿದು ಬಂದಿತ್ತು. ಒಂದೆಡೆ ಜಪಾನ್ ವಸ್ತುಗಳ ಪ್ರದರ್ಶನವಾದರೆ ಮತ್ತೊಂದೆಡೆ ಜಪಾನ್ ನೃತ್ಯದ ವೈಭವ. ಹೇಗಿತ್ತು ಜಪಾನಿಯರ ವೈಭವ ಅನ್ನೋದಕ್ಕೆ ಇಲ್ಲಿದೆ ಒಂದು ಝಲಕ್. ಸುಂದರಿಯರ ಸೂಪರ್ ಸ್ಟೆಪ್ಸ್, ಜಪಾನಿಯರ ಬಿಂದಾಸ್ ಡ್ಯಾನ್ಸ್, ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಜಪಾನಿಯರ ಕಲೆ ಅನಾವರಣವಾಗಿತ್ತು. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ಜಪಾನ್ ಹಬ್ಬ 2013ರ ಸಂಭ್ರಮದ ದೃಶ್ಯವಿದು. ಕಳೆದ 8 ವರ್ಷಗಳಿಂದ ನಗರದಲ್ಲಿ ಜಪಾನ್ ಹಬ್ಬ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಈ ಬಾರಿಯ ಹಬ್ಬದಲ್ಲಂತೂ ಜಪಾನ್ನ ಜನಪ್ರಿಯ ಪೇಪರ್ ಕಟಿಂಗ್ಸ್, ಡ್ರೆಸ್, ಜಪಾನ್ ಓಲೆ, ಸರಗಳು, ಮೆಹಂದಿ ಸೇರಿದಂತೆ ಜಪಾನಿಯ ಸಂಸ್ಕೃತಿ ಜನರನ್ನ ಆಕರ್ಷಿಸಿತು. ಇದು ಒರಿಗಮಿ ಅಂತ, ಜಪಾನ್ದು ಪೇಪರ್ ಕ್ರಾಫ್ಟ್. ನಾನು ಜಪಾನಲ್ಲಿರುವಾಗ 2 ಇಯರ್ಸ್ ಇದನ್ನು ಕಲ್ತ್ಕೊಂಡು ಇವಾಗ ಇಂಡಿಯಾಗೆ ಬಂದು ಆದಷ್ಟು ಇಲ್ಲಿನ ಜನಕ್ಕೂ ಇದನ್ನು ಕಲಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಇಲ್ಲಿಗಿಂತ ತುಂಬ ಡಿಫ್ರೆಂಟ್ ಆಗಿದೆ, ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗೂ ಇದೆ, ಮತ್ತು ಪೀಪಲ್ ಬಂದಿರೋರು ಅಲ್ಲಿಂದ ಬಂದು ಇಲ್ಲಿ ಅವ್ರ ಕಲ್ಚರ್ ಎಲ್ಲ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ, ಮತ್ತು ಅಲ್ಲಿ ಏನೇನು ಮಾರಾಟ ಆಗ್ತಾ ಇದೆ ಅದೆಲ್ಲ ಇಲ್ಲೂ ಬಂದು ಮಾರ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಜಪಾನ್ ಹಬ್ಬದ ಮತ್ತೊಂದು ವಿಶೇಷ ಅಂದರೆ ನೃತ್ಯ. ಜಪಾನ್ನ ಪುಟ್ಟ ಪುಟ್ಟ ಮಕ್ಕಳು ಜಪಾನ್ ಸಾಂಗ್ಗೆ ಹೆಜ್ಜೆ ಹಾಕಿದರು. ಅಷ್ಟೇ ಅಲ್ಲ, ಜಪಾನಿ ಸುಂದರಿಯರು ಕೂಡ ಸಖತ್ ಸ್ಟೆಪ್ಸ್ ಹಾಕಿದರು. ಇನ್ನು ಹಬ್ಬದಲ್ಲಿ ಜಪಾನಿಯರು ಕನ್ನಡದ ಹಾಡುಗಳನ್ನು ಹಾಡಿದ್ರು. ಜಪಾನಿಯರಿಗೆ ನಾವೇನು ಕಡಿಮೆ ಅಂತ ಭಾರತೀಯರು ಕೂಡ ಜಪಾನ್ ಸಾಂಗ್ ಹಾಡಿ ಖುಷಿಪಟ್ಟರು. ಒಟ್ಟಿನಲ್ಲಿ ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಜಪಾನ್ ಹಬ್ಬದ ಸಂಭ್ರಮ ಜೋರಾಗಿತ್ತು. ಭಾರತೀಯರು ಕೂಡ ಜಪಾನ್ ಕಲೆಯನ್ನು ಎಂಜಾಯ್ ಮಾಡಿದರು. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಕಿರಣ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್.
ಬೆಂಗಳೂರಿನ ಗಿರಿನಗರದ ಆಟದ ಮೈದಾನದಲ್ಲಿ ಇವತ್ತು ಲೋಕ ಕಲ್ಯಾಣಕ್ಕಾಗಿ ಸಾಮೂಹಿಕ ಲಲಿತ ಸಹಸ್ರನಾಮ ಪೂಜೆ ಏರ್ಪಡಿಸಲಾಗಿತ್ತು. ಶರವಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ ಪೂಜೆಯಲ್ಲಿ ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಹಿಳೆಯರಿಗೆ ಟ್ರಸ್ಟ್ ಅಧ್ಯಕ್ಷ ಶರವಣ ಸೀರೆ ಹಾಗೂ ಬಾಗಿನ ಹಂಚಿದರು. ಇದನ್ನು ಇವತ್ತಿನ ದಿನ ವಿಶೇಷವಾಗಿ ಮಾಡಿದರೆ ಬಹಳ ಅವರವರ ಒಂದು ಅಪೇಕ್ಷೆ ಏನಿದೆ, ಅವರವರ ಒಂದು ಏನು ಅವರ ಬೇಡಿಕೆಯನ್ನು ಏನಿದೆ, ಆ ತಾಯಿ ಲಲಿತಾ ಕಾಪಾಡ್ತಾಳಂತೇಳಿ ಒಂದು ನಮ್ಮ ಸಂಕಲ್ಪ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮದುವೆ ಆಗಿರೋರಿಗೆ ಸಂತಾನ ಬಾಕಿ ಆಗಿರೋರು ಭಾಳ ಜನ ಇರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಕಷ್ಟಗಳಿರೋರು ಇರ್ತಾರೆ, ಅವರೆಲ್ರಿಗೂ ಕೂಡ ಆ ತಾಯಿ ಕರುಣಿಸಲಿ ಅಂತೇಳಿ ವಿಶೇಷವಾಗಿ ಸಾಮೂಹಿಕ ಲಲಿತಾ ಸಹಸ್ರನಾಮ ಹಾಗೂ ಕುಂಕುಮ. ಅವರಿಗೆ ನೂರಾರು ಮಕ್ಕಳಿವೆ, ಆದರೆ ಅವರ್ಯಾರು ಹೆತ್ತ ಮಕ್ಕಳಲ್ಲ. ಇನ್ನು ಬೀದಿ ಕಸಗೂಡಿಸುವ ಹಲವರಿಗೆ ಅವರೇ ದಾರಿ ದೀಪ. ಹಾಗಂತ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿನೂ ಅಲ್ಲ. ಹೌದು, ಇಂತಹ ವಿಶಿಷ್ಟ ಸಾಧನೆ ಮಾಡಿರುವ ಮಹಿಳೆಯೋರ್ವರು ರಾಜಧಾನಿಯಲ್ಲಿದ್ದಾರೆ. ಸಮಾಜ ಸೇವೆಯನ್ನೇ ಸರ್ವಸ್ವವನ್ನಾಗಿಸಿಕೊಂಡಿರುವ ಇವರೇ ಇವತ್ತಿನ ನಮ್ಮ ಭಿನ್ನ ಬೆಂಗಳೂರಿಗರು. ಹೀಗೆ ಮುದ್ದು ಮಕ್ಕಳನ್ನ ಸುತ್ತಲೂ ಸೇರಿಸಿ ಆರೈಕೆ ಮಾಡ್ತಾ ಇರೋರು ಆರ್ಟಿ ನಗರದ ರೂಪಿಣಿ ಚಂದ್ರ. ಸಮಾಜ ಸೇವೆಗೆ ತಮ್ಮನ್ನೇ ತಾವು ಮುಡುಪಾಗಿಟ್ಟುಕೊಂಡಿರುವ ಇವರು ಅನಾಥ ಬಡ ಮಕ್ಕಳಿಗೆ ಪಾಠ ಪ್ರವಚನ ಮಾಡ್ತಾರೆ. ಮದರ್ ಹೋಮ್ ಎನ್ನುವ ಸಂಸ್ಥೆ ಕಟ್ಟಿ ಕಳೆದ ಸುಮಾರು 25 ವರ್ಷಗಳಿಂದ ದೀನ ದಲಿತರ ಪುಟಾಣಿಗಳಿಗೆ ಆಸರಿಯಾಗಿದ್ದಾರೆ. ಬಡವರು ಅಂತ ಹೇಳ್ಬಿಡ್ತಾರೆ, ಅವ್ರು ಬಡವರು ಯಾರು ಇಲ್ಲ ಅಂತ ನನ್ನ ದೃಷ್ಟಿಯಲ್ಲಿ. ಕೈಕಾಲಿರೋರು, ಆಮೇಲೆ ಸೋಂಬೇರಿಗಳ ತರ ಇರೋರೇ ದುಡ್ಡಿರೋರು. ಮಹಾಮಾತೆ ಮದರ್ ಥೆರೇಸಾ ಅವರ ಜೀವನವೇ ಇವರಿಗೆ ಸ್ಫೂರ್ತಿಯಂತೆ. ಅವರು ನಡೆದ ಹಾದಿಯಲ್ಲೇ ಮಕ್ಕಳಿಗೆ ನಿತ್ಯ ಪಾಠ ಪ್ರವಚನದ ಜೊತೆಗೆ ಶುಚಿತ್ವದ ಬಗ್ಗೆಯೂ ಸ್ವತಃ ಕಾಳಜಿ ವಹಿಸುತ್ತಾರೆ. ಇದಲ್ಲದೆ ಬೀದಿ ಬದಿಯ ಕಾರ್ಮಿಕರಿಗೆ, ಬಡ ಮಹಿಳೆಯರಿಗೆ ಟೈಲರಿಂಗ್, ಬ್ಯೂಟಿಷಿಯನ್ ಅಂತಹ ತರಬೇತಿ ನೀಡಿ ಬದುಕಿಗೆ ದಾರಿದೀಪವಾಗಿದ್ದಾರೆ. ಬಡವರಿಗೆ ಸಹಾಯ ಮಾಡ್ತಾರೆ, ನಮಗೂ ಸಹಾಯ ಮಾಡ್ತಾರೆ. ಟೀಚರ್ ಆಗಿ ನಾವು ಜಾಬ್ ಮಾಡ್ತಾ ಇದ್ದೇವೆ, ಬಡವರ ಮಕ್ಕಳಿಗೆ ಸಹಾಯ ಮಾಡ್ತಾರೆ. ಈ ತರ ಮಾಡೋರು ತುಂಬಾ ಕಮ್ಮಿ. ಇವರ ಈ ಕಾರ್ಯಕ್ಕೆ ಹೊರ ರಾಜ್ಯಗಳಿಂದಲೂ ಪ್ರಶಂಸೆ ವ್ಯಕ್ತವಾಗಿದೆ. ಯಾವುದೇ ನಿಸ್ವಾರ್ಥವಿಲ್ಲದೆ ಅನಾಥರು ಶೋಷಿತರನ್ನ ಮೇಲೆತ್ತುವ ಕಾರ್ಯಕ್ಕೆ ನಿಂತಿರುವುದು ಇವರ ಸೇವಾ ಮನೋಭಾವನೆಗೆ ಕನ್ನಡಿ ಹಿಡಿದಿದೆ. ಒಟ್ಟಾರೆ ಪರೋಪಕಾರವೇ ಜೀವನ ಅನ್ನೋದನ್ನ ಇವರು ಸತ್ಯವಾಗಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಇದು ಇವತ್ತಿನ ಬೆಂಗಳೂರು ಫಸ್ಟ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್. We'll be right back.